ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಕೂಗಿರ್ತಕ್ಕಂಥದ್ದು ದೃಢಪಟ್ಟಿದೆ ಇದಕ್ಕೆ ಈಗ ಉಪಮುಖ್ಯಮಂತ್ರಿಗಳ ರಿಯಾಕ್ಷನ್ ಪೊಲೀಸರಿಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದೇವೆ ಪ್ರಕರಣದ ತನಿಖೆಯಲ್ಲಿ ನಾವು ಇಂಟರ್ಫಿಯರ್ ಆಗದೇ ಇಲ್ಲ ಯಾರಾದರೂ ತಪ್ಪಿತಸ್ಥರು ಅಂತ ಇದ್ದರೆ ಪೊಲೀಸರು ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ತಾರೆ ಅಂತ ಡಿ ಕೆ ಶಿವಕುಮಾರ್ ಅವರದ್ದು ಈಗಿನ ರಿಯಾಕ್ಷನ್ ಆದರೆ ಪಾಕ್ ಪರ ಘೋಷಣೆ ಕೂಗಿದ ಮರುದಿನ ಇದೇ ಉಪಮುಖ್ಯಮಂತ್ರಿಗಳು ಕೊಟ್ಟಂತಹ ಹೇಳಿಕೆ ಯಾರೂ ಹಾಕಿ ಕೂಗಿಲ್ಲ ಅಂತ ಇವರೇ ಜಡ್ಜ್ಮೆಂಟ್ ಕೊಟ್ಬಿಟ್ಟಿದ್ರು ಇವರೇ ಜಡ್ಜ್ಮೆಂಟ್ ಕೊಟ್ಟಿದ್ದರು ಇವರು ಕೊಟ್ಟಿದ್ರು ಪ್ರಿಯಾಂಕ್ ಖರ್ಗೆ ಬೇರೆ ಬೇರೆ ಅವರೆಲ್ಲರೂ ಕೂಡ ಮಾತನಾಡಿದ್ರು ಈಗ ಹೇಳ್ತಾರೆ ನಾವು ಪೊಲೀಸರಿಗೆ ಸಂಪೂರ್ಣ ಸ್ವಾತಂತ್ರ್ಯ ಕೊಟ್ಟಿದ್ದೀವಿ ನಾನು ಅದಕ್ಕೆ ಬೆಳಗ್ಗೆಯಿಂದ ಹೇಳ್ತಾ ಇರೋದು ಆವತ್ತೊಂದು ದಿನ ನೀವು ಹೇಳಿಕೆ ಕೊಡಬೇಕಾದ್ರೆ ಈ ಹೇಳಿಕೆ ಕೊಟ್ಟಿದ್ದಿದ್ರೆ ನೋಡ್ರಪ್ಪ ಕೂಗಿದಾರಾ ಇಲ್ವ ನಮಗೆ ಗೊತ್ತಿಲ್ಲ ಪೊಲೀಸರ ತನಿಖೆಯಿಂದ ಗೊತ್ತಾಗುತ್ತೆ ಎಂದಿದ್ರೆ ಇಷ್ಟು ವಿವಾದನೇ ಆಗ್ತಾ ಇರಲಿಲ್ಲ ಏನು ಹೇಳಿದ್ದಾರೆ ನೋಡೋಣ ಅವರು ಕೂಡ ಕೂಡ ಅವತ್ತೇ ಸ್ಟೇಟ್ಮೆಂಟ್ ಮಾಡಿದ್ರು ಆ ಪ್ರಕಾರ ಕೆಲಸ ಮಾಡ್ತಾರೆ ನಾವು ಎಲ್ಲ ಅದು ಇರ್ಬೋದು ನನ್ನ ನಾನಿಲ್ಲ ಅಂತ ಹೇಳೋಕ್ಕಾಗಲ್ಲ ಇಲ್ಲ ನನ್ನ ಮಾಕು ಮತ್ತೊಂದು ಏನು ಬೇಕಾದ್ರೂ ಇರ್ಬೋದು ಅದನ್ನು ನಾನೇ ಅವರು ಅವ್ರ ಅಭಿಪ್ರಾಯ ತಿಳಿಸಿದ್ದಾರೆ ನಾವು ಪೊಲೀಸ್ ಅಭಿಪ್ರಾಯಕ್ಕೆ ಬಿಡ್ತೀವಿ ನನ್ನ ಅಭಿಪ್ರಾಯ ಮುಖ್ಯ ಅಲ್ಲ ಇದು ಪೊಲೀಸ್ ಅವ್ರ ಅಭಿಪ್ರಾಯ ಅವ್ರು ಮಾಡ್ತಾರೆ ನಿನ್ನೆ ಮಧ್ಯಾಹ್ನನೇ ಅವ್ರನ್ನೆಲ್ಲ ವಶಕ್ಕೆ ತೆಗೆದುಕೊಂಡೆ ಯಾಕೆಂದರೆ ವಾಯ್ಸ್ ಸ್ಯಾಂಪಲ್ ಕೊಡಬೇಕು ವಾಯ್ಸ್ ಸ್ಯಾಂಪಲ್ ಕೊಡಬೇಕು ಯಾರು ಏನು ಎತ್ತ ಅಂತ ಆ ವಾಯ್ಸ್ ವ್ಯಾಂಪಲ್ಲೂ ಬರೀ ನಾವು ನೀವು ಮಾತಾಡ್ದಂಗೆಲ್ಲ ಕಿರಿಸಿದಂಗೆ ಆಗಬೇಕಲ್ಲ ಅವರು ಜಿಂದಾಬಾದ್ ನಜೀರ್ ಜಿಂದಾ ನಾ ನಾಜೀರ್ ಜಿಂದಾಬಾದ್ ಹೇಳಿದ್ರ ಪಾಕಿಸ್ತಾನ ಜಿಂದಾಬಾದ್ ಅದು ತೀರ್ಮಾನ ಆಗಬೇಕಲ್ಲ ಅದೆಲ್ಲ ಅವ್ರಿಗೆ ನಾವು ಫ್ರೀ ಹ್ಯಾಂಡ್ ಬಿಟ್ಟಿದ್ದೀವಿ ವಿಲ್ ನಾಟ್ ಇಂಟರ್ಫಿಯರ್ ಪೊಲೀಸ್ ಅವರು ಅವ್ರ ಡ್ಯೂಟಿ ಅವ್ರು ಮಾಡ್ತಾಯಿದ್ದಾರೆ ಅದೇ ಟೈಮ್ನೇನೆ ಇವತ್ತು ಬೆಳಗ್ಗೆ ನಾನು ನೋಡಿದೆ ಮಂಡ್ಯ ಇನ್ಸಿಡೆಂಟು ಹಿಂದೇನೋ ಇದು ಇನ್ನೇನೋ ಇತ್ತು ರವಿಕುಮಾರ್ ಇನ್ನೇನೋ ಮಾಡಿದರು ಅದು ಕೂಡ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಎಲ್ಲದೂ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಅದಕ್ಕೂ ಕೂಡ ಉತ್ತರ ಬಿ ಜೆ ಪಿನ ಸ್ನೇಹಿತರುಗಳು ಅದಕ್ಕೂ ಉತ್ತರ ಕೊಡಬೇಕು ಬಾಯಿ ಮುಚ್ಚಾಯಿದೆ ನಾನು ಹಾ ಎಲ್ಲ ದಾಖಲೆಗಳಿದೆ ಅದಕ್ಕೆ ಏನು ಮಾಡಬೇಕು ಅಂತೇಳಿ ನಮ್ಮ ಬಿ ಜೆ ಪಿ ಲೀಡರ್ಸೇ ನಮಗೆ ಪಾಠ ಹೇಳ್ಕೊಡ್ಬೇಕು ಅವ್ರ ಪಾಠ ನಮ್ಮ ಪೊಲೀಸ್ ಆಫೀಸರ್ಸ್ ಕೇಳಿದ್ರೆ ಅವರು ಅದೇ ರೀತಿ ಮಾಡ್ತಾರೆ ಹೇಳಿಕೆ ಮುಖ್ಯವಲ್ಲ ಪೊಲೀಸರ ಹೇಳಿಕೆ ಮುಖ್ಯ ಈಗ ಡಿ ಕೆ ಶಿವಕುಮಾರ್ ಅವರ ಡೈಲಾಗ್ ಇದು ನಾನು ಅದನ್ನೇ ಹೇಳ್ತಾ ಇರೋದು ಇದನ್ನೇ ಅವತ್ತು ಹೇಳಬೇಕಾಗಿತ್ತು ನಾವ್ ಯಾರೀ ಕನ್ಕ್ಲೂಷನ್ ಬರೋದಕ್ಕೆ ಪೊಲೀಸರು ತನಿಖೆ ಮಾಡ್ತಾರ ಬಿಡಿ ಕೂಗಿದ್ರೆ ಶಿಕ್ಷೆ ಆಗ್ಲಿ ಅಂತಕ್ಕಂಥ ಮಾತಾಡಬೇಕಾಗಿತ್ತು ಇವತ್ತಾಡ್ತಾ ಇದ್ದಾರೆ ಆ ಘೋಷಣೆ ದೃಢ ಆಗಿರ್ತಕ್ಕಂಥದ್ದು